ಆ ಬಂಧುಗಳೇ ನಮಸ್ಕಾರ. ಇವತ್ತು ನಾವು ಹಾಸನ ಜಿಲ್ಲೆ ಹಾಸನ ತಾಲೂಕಿನ ನಾಡ ಕಚೇರಿಯ ಮುಂದುಗಡೆ ಇದ್ದೀವಿ. ಇವತ್ತು ಇಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮತ್ತು ಲಂಚಮುಕ್ತ ಅಭಿಯಾನವನ್ನು ಮಾಡಲಿಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆಗೆ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದಂಥ ಸೋಮಸುಂದರ್ ಸರ್ ಅವರಿದ್ದಾರೆ ಮತ್ತು ಆಲೂರು ತಾಲೂಕು ಘಟಕದ ಅಧ್ಯಕ್ಷರಾದಂಥ ರಂಗನಾಥ್ ಅವರಿದ್ದಾರೆ ಮತ್ತು ನಮ್ಮ ಚಂದ್ರಪಟ್ಟಣ ತಾಲೂಕು ಅಧ್ಯಕ್ಷರಾದಂಥ ಮಂಜೇಗೌಡರು ಇದ್ದಾರೆ ಮತ್ತು ನಮ್ಮ ಹಾಸನ ಆಟೋ ಘಟಕದ ಅಧ್ಯಕ್ಷರಾದಂಥ ಆನಂದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ನಾವು ಒಳಗಡೆ ಹೋಗಿ ಈ ಒಂದು ಕಚೇರಿಯಲ್ಲಿ ಏನು ಕುಂದುಕೊರತೆ ಇದೆ, ಅಲ್ಲಿ ಏನು ಸಮಸ್ಯೆಗಳಿದೆ ಅಂತ ಹೇಳಿ ಹಾಗೆ ನೋಡ್ತಾ ಅದನ್ನು ಪಟ್ಟಿ ಮಾಡಿ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೊಡೋ ಅಂತ ಕೆಲಸ ಮಾಡ್ತೀವಿ. ನೀವು ಬನ್ನಿ ಸುಮಾರು, ನಾನು ಬಿಡ್ತೀನಿ ಬನ್ನಿ. ಈ ಕಡೆ ಲೈವ್ ಆದ್ರೆ ಶ್ರೀನಿವಾಸ್ ಶಿವಕುಮಾರ್ ಈ ಕಡೆ ತಿಳಿಸ್ರಿ ಕ್ಯಾಮ್ರಾ. ಮುಂದುಗಡೆ ನಾವು ಇವತ್ತು ಹಾಸನ ನಾಡ ಕಚೇರಿಯಲ್ಲಿದ್ದೀವಿ. ಕೆಲವೊಂದು ಕುಂದುಕೊರತೆಗಳ ಬಗ್ಗೆ ಕ್ಲಿಯರ್ ಇದೆ, ಕವರ್ ಆಗ್ತದೆ. ಅವರೇನು ಹೋಟ ಇಲ್ಲಿ ಇದೆಯಾ? ವಿಶ್ವನಾಥ್ ಅಂತ ಇದೆ, ವಿಶ್ವನಾಥ್ ಅವರು ನಿಮ್ಮ ಗ್ರಾಮ ಸೇವಕರಾ? ಗ್ರಾಮ ಸೇವಕರು ಅವರೇ ಮೆಡಿಕ ಕೊಟ್ಟಿದ್ದಾರಂತಲ್ಲ, ಎಲ್ಲ ಕಡೆ ಕೊಟ್ಟಿದ್ದಾರೆ. ಅದು ಗೊತ್ತಾದ್ರೆ ಸುಮ್ಮನೆ ಈಗಿನೆಲ್ಲ ಗೊತ್ತಾಗುತ್ತೆ. ಅದೇನು ಇದೆಲ್ಲ ಇದೆ, ಅದು ಆಕ್ಚುಲಿ ನಾನು ಹೇಳ್ತಾರಲ್ಲ, ವಿಧಾನಸೌಧದಲ್ಲಿ ಅವರೇ ಮಾಡಿ ಸಿಲ್ವರ್ ಕೋಲ್ಡ್ ಅಂತ
ಅವ್ರು ಬಂದಿದ್ರು ಮಾಡಿದಂತಲ್ಲ ಅವ್ರ ಕ್ಲೀನಿಂಗ್ ಬಂತಲ್ಲ ಅದು ಆಕ್ಚುಲಾಗಿ ಮಿಸ್ ಆಗಿದೆ ಮೂರು ಬಾರಿ ಮಗ ಎರಡು ಮಾಡಿದಿರಿ ಆಕ್ಚುಲ್ ಮೂರು ಅಂತಲ್ಲ ನಾನು ಬರ್ತೀನಿ ನೋಡಿದ್ರು ನೀವೇ ಬನ್ನಿ ಗೊತ್ತಾಗ್ಬಿಡುತ್ತೆ ಕಂಪೇರ್ ಮಾಡಿದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಈ ಕಾರ್ಡು ನಾನು ಹೊಸದಾಗಿ ವಿಲೇಜಿಗೆ ಕೊಟ್ಟು ಕಾಯ್ತಾ ಬಂದಿದ್ದೀನಿ ಕಾರ್ಡಿಗೆ ಅಪ್ಲೈ ಮಾಡಿ ಬಂದು ಇದೆ ಅದನ್ನ ಎಂಜಾಯ್ ಮಾಡಿರ್ತೀವಿ ಅಲ್ಲಿಗೆ ಮಾಡಿದ್ದೀನಿ ಸ್ವಲ್ಪ ಮಾಡ್ಬೇಕು ಸರ್ ಹೊಸ ಜಾಗ ಐಡಿ ಕಾರ್ಡ್ ಮಾಡಿಸಿ ಅಕ್ಕ ಆಯ್ತಲ್ಲ ಅಕ್ಕ ಅಂದ್ಬಿಡಿ ನಾವು ಕಂಪಲ್ಸರಿ 8 ವರ್ಷ ಹಾಕಿದ್ವಿ ನೀನ್ ಕಂದ ಇಲಾಖೆ ಏನ್ ಸರ್ವಿಸ್ ಇದೆ ಸರ್ಕಾರ ನಿಮ್ ತರ ಭಾಗ್ಯ ಇಲ್ಲ ಸಂಬಳ ತಗೊಂಡು ಸಾರ್ವಜನಿಕರಿಗೆ ಸಾರ್ವಜನಿಕ ಸೇವೆ ಮಾಡ್ತಿದ್ದೀರಿ ನಾವು ನಮ್ ಸಹಕಾರ ಆಯ್ತಾ ಮಾಡಿ ಒಳ್ಳೆ ಕೆಲಸ ಮಾಡಿ ಹಾಕೊಳ್ಳಿ ಐಡಿ ಕಾರ್ಡ್ ಸೀಟ್ ಹಾಕಿದೀರಾ ಇಲ್ಲಿ ಇಲ್ಲದೆ ಇರೋ ಜಾಗದಲ್ಲೂ ಕೂಡ ಏನು ಮಾಡಿ ಹಾಕೊಂಡಿದ್ದೀರಾ ಕಟ್ಟು ಇದ್ದೀರಾ ಅದು ನಿಮ್ಮ ಜಾಗದಲ್ಲೇ ಇರಲಿ ಅನ್ನೋದಕ್ಕೆ ತುಂಬ ಸಂತೋಷ ನಮಸ್ಕಾರ ಸರ್ ನೀವು ಬಸವರಾಜ್ ಬೇಗ ಏನು ತಂದಿಟ್ಕೊಳ್ಳೋದು ಅಲ್ಲ ಹಾಕಿದ್ದೀರಾ ನೀವು ಐಡಿ ಕಾರ್ಡ್ ಹಾಕಿಲ್ವಲ್ಲ ಹಾಕೋಬೇಕು ಈಗ ನೋಡಿ ಎಲ್ಲಾರು ಯಾರು ಎಲ್ಲ ಕೂಡ ಯಾರನ್ನು ಹಾಕಿಲ್ಲ ದಯವಿಟ್ಟು ಹಾಕೋಬೇಕು ಹಿಂದಿ ಪದನಾಮ ಹಾಕಿರೋದು ಅಲ್ಲ ಜಾಗ ಇಲ್ಲ ಅಲ್ಲ ಹಾಕಿದ್ರೆ ತುಂಬಾ ಸಂತೋಷ ಆದ್ರೆ ನೀವು ಏನ್ ಸೇವೆ ಕೊಡ್ತೀರಾ ಅನ್ನೋದು ಕೂಡ ಹಾಕಿದ್ರು ಅಲ್ಲ ಹಾಕೊಂಡು ಇದ್ದೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಅವ್ರು ಹೇಳಿದೆ ದಯವಿಟ್ಟು ಅವ್ರಿಗೆ ನಿಮಗೆ ಇರೋಂಥ ಭಾಗ್ಯ ಯಾರು ಇಲ್ಲ ಅಲ್ವಾ ನಿಮಗೆ ಸೇವೆ ಮಾಡ್ಬೋದು ಮತ್ತೆ ಸರ್ಕಾರಿ ಸಂಬಳ ಕೂಡ ತಗೋಬಹುದು ಎರಡೂ ಭಾಗ್ಯ ನಿಮಗಿದೆ ಆದ್ರೆ ನಾವು ಸೇವೆ ಮಾಡ್ತೀವಿ ಅಂತ ಅಂದ್ರೆ ಸಂಬಳ ಇಲ್ಲ ಸಂಬಳ ಉಳಿಯಕ್ಕೆ ಅಂತ ಅಂದ್ರೆ ಸೇವೆ ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ನೀವು ಏನ್ ಸೇವೆ ಕೊಡ್ತೀರಾ ಅಂತ ನೋಡಿ ಸರ್ ಅನಿಸಿದೆ
ಇದೆ, ಇದು ಇದು ಮಾಡಿದ್ದಾರೆ, ನೀವು ಇಟ್ಟಿರೋ ಇರ್ತಾರೆ ಅದು ಸರ್ ಕೈ ಹಾಕೊಳ್ಳಿ. ದಯವಿಟ್ಟು ಹಾಕೊಳ್ಳಿ, ನೀವು ಯಾರು ಸೇವೆ ಕೊಡ್ತೀರಾ, ಏನು ಸೇವೆ ಕೊಡ್ತೀರಾ ಅಂತ ಬರ್ದು ಹಾಕಿ. ಇದೆಯಲ್ಲ ಇದೆಲ್ಲ ಅಂದ್ರೆ ಅಡ್ಸ್ಕೊಂಡು ಎಲ್ಲ ಭಾಳ ಇಲ್ಲ. ಲಾಕರು ಹಳೇದಾಗಿತ್ತು, ಅಂತ ಈಗ ಚೇಂಜ್ ಮಾಡಿ ಯೂಸ್ ಮಾಡಿದ್ರೆ ಅದು ನಾನು ಅಂದ್ಕೊಂಡಿದ್ದೆ. ಮತ್ತು ಲಿವರ್ ಶಾಸ್ತ್ರದಲ್ಲ ಲಾಕರ್ ಹಳೇದಾಗಿತ್ತು, ನೀವು ಚೇಂಜ್ ಮಾಡ್ತೀರಾ ಮಾಡಿ ಒಳ್ಳೇದಾಗಲಿ. ಒಳ್ಳೆ ಕೆಲಸ ಮಾಡಿ ಜನಗಳಿಗೆ ತೊಂದರೆ ಕೊಡ್ಬೇಡಿ, ನೀವು ಏನು ಸೇವೆ ಕೊಡ್ತೀರಾ ಅಂತ ಜನರು ಗೊತ್ತಾಗಬೇಕು. ಅವ್ರು ಬಂದವರು ಅಳಿಬಾರ್ದ ಆ ಟೇಬಲ್ ಈ ಟೇಬಲ್ ಅನ್ನೋದು ಗೊತ್ತಾಗಬೇಕು. ನಿಮ್ಮದು ಯಾವುದೋ ಊರು ಗ್ರಾಮ ಇದೆ, ಯಾವ ಗ್ರಾಮ ಕಾಟಿಲ್ ಅದನ್ನು ಅದು ಗೊತ್ತಾಗಬೇಕಲ್ಲ. ಎಲ್ಲರೂ ಬಂದ ಹಾಕೊಂಡಿದ್ದಾರೆ ಆಗ್ತೀನಿ ಸರ್. ಸರ್ ಅವ್ರಿಗೆ ಇದು ಪದವೀಧರದ್ದು ಎಕ್ಸಾಮ್ ಇದೆಯಲ್ಲ, ಎಲೆಕ್ಷನ್ ಇದೆಯಲ್ಲ, ಸ್ವಲ್ಪ ಅದ್ರ ಬಗ್ಗೆ ವೆರಿಫೈ ಅಂತ ಆಫೀಸಿಗೆ ಹೋಗಿದ್ದಾರೆ. ಒಂದು 3-4 ಕಿಲೋ ವಿಲೇಜ್ ಕೊಂಡು ಅಲ್ಲಿಗೆ ಹೋಗಿದ್ದಾರೆ ಸರ್. ಎಲ್ಲ ಒಂದೇ ಪ್ರಣ ಆಫೀಸಿಗೆ ಪೆಟ್ರೋಲ್ ಆದೇಶ ಆಗಿದೆ. ಅವ್ರು ಬಂದು ಮಿಸ್ ಮಾಡಿದ್ರೆ ಯಾವುದೇ ಕಾರಣಗಳನ್ನು ನೀಡಿದೆ ಅವ್ರನ್ನೆಲ್ಲ ಆಕ್ಷನ್ ತರಬೇಕು ಅಂತ ಚೀಫ್ ಸೆಕ್ರೆಟರಿ ಆರ್ಡರ್ ಮಾಡಿದ್ರು. ಅದಕ್ಕಿಂತ ಮುಂಚೆ ನಾವು ನಮ್ಮವರು ಎಲ್ಲ ಚೆನ್ನಾಗಿರ್ಬೇಕು, ಯಾವುದೇ ನಿಮಗೂ ಆಗೋದು ಕೂಡ ತೊಂದರೆ ಆಗೋದು ಆಗಬಾರ್ದು. ಯಾಕಂದ್ರೆ ನಿಮ್ಗೆ ತೊಂದರೆ ಆಗೋದು ಕೂಡ ನಿಮ್ಮ ಫ್ಯಾಮಿಲಿಗಳು ನಿಮ್ಮನ್ನೇ ನೋಡ್ಕೊಂಡು ಕೆಲಸ ಮಾಡ್ತಾ ಇರೋದು ಇದಾರೆ ಅಲ್ವಾ. ನೀವು ಕೂಡ ಹಾಕೊಡಿ ಅಂತ ನಾವು ಹೇಳ್ತಾ ಇದೀವಿ. ನಾವು ಹಾಕಿದ್ದೀವಿ, ಮೊದಲನೇ ಸಲ ನಿಮ್ಮ ಮೇಲೆ ಆಪರೇಟ್ ಮಾಡಬೇಕು ಇದೆ ಆಗಿಲ್ಲ ಅನ್ನೋದಲ್ಲ. ಅವ್ರಿಗೂ ಹೇಳ್ತೀವಿ ನಾವು, ಚೀಫ್ ಸೆಕ್ರೆಟರಿ ಯಾರು ಹೇಳಿದ್ದಾರೆ ಚೀಫ್ ಸೆಕ್ರೆಟರಿ ಅವ್ರಿಗೆಲ್ಲ ನಾವು ಅದರಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಕಾರಣಕ್ಕಾಗಿನೇ ಆಗಿರುವಂತದ್ದು ಇದು ವಿಚಾರ. ಇಲ್ಲಾಂದ್ರೆ ಒಳ್ಳೆ ಕೆಲಸ ಮಾಡೋದು ಅಧಿಕಾರಿ ಯಾರು ಯಾರು ಮಧ್ಯಸ್ಥ ಯಾರು ಯಾರೋ ಬಂದು ಕೂತ್ಕೊಳ್ಳೋದು ನಾವು ಕೆಲವು ಕಡೆ ನೋಡಿದ್ವಿ. ಅಧಿಕಾರಿಗಳೇ ಇರಲ್ಲ, ಆದ್ರೆ ಕೆಲಸ ಮಾಡ್ತಾರೋ ಬೇರೆ ಇರ್ತದೆ. ಇವೆಲ್ಲ ಕಾರಣಕ್ಕೋಸ್ಕರ ಮೈಸೂರಿನಲ್ಲಿ ಟೀಚರ್ ಎಲ್ಲ ಬೇರೆ ಯಾರೋ ಒಬ್ಬ ಟೀಚರ್ ಕೆಲಸ ಮಾಡಿದ್ದಾರೆ, ಅವ್ರ ಅಣ್ಣ ತಮ್ಮ ಕೆಲಸ ಮಾಡಿದ್ದಾರೆ. ಇದೆಲ್ಲ ಜೈಲ್ಗೆ ಹೋಗಿದ್ದಾರೆ, ಏನ್ ಮಾಡ್ತೀರಾ ಅಂತಾರೆಲ್ಲ ಆಗುತ್ತೆ. ಆಡ್ಬಾರ್ದು ಅಂತ ನಾವು ಮಾತಾಡ್ತಾ ಇದೀವಿ. ದಯವಿಟ್ಟು ಐಡಿ ಕಾರ್ಡ್ ಆಧರಿಸಿ, ನೀವು ಬಂದಾಗ ಸೀಟಲ್ಲಿ ಕೂತಿದ್ದಾಗ ಐಡಿ ಕಾರ್ಡ್ ಹಾಕಿದ್ರೆ ಅಷ್ಟೊಂದು ಸಂತೋಷ. ಸರ್ ಹಾಕೊಂಡಿ ಕೇಳೋದು ಬೇಡ ಅಂತ ಸಂತೋಷ. ನೀವು ಲೆಕ್ಕಾಧಿಕಾರಿಗಳನ್ನ ಈಗ ಇಲ್ಲಿ ಚೀಫ್ ನೀವು ಸರ್ ಇಲ್ಲಿಗೆ ನಿಮ್ಗು ಮಾಡ್ಬೇಕು ಆದ್ರೆ ನಮ್ ಇಲಾಖೆ ಹಂಗಾದ್ರು ಪ್ರೋಟೋಕಾಲ್ ಅದು ಮಾಡ್ಲಿ ಮಾಡಬಾರ್ದು ಅಂತ ಹೇಳಲ್ಲ. ಇವತ್ತು ಅದೇನು ಐಬಿನಲ್ಲಿ ಬೆಳಗ್ಗೆ ಅಂತ ಸಂಜೆ ಅಲ್ಲಿ ಇರ್ಬೇಕಾಗಿತ್ತ ಏನು ಅದಕ್ಕೆ ಅಂತ ಏನಾದ್ರು ಒಂದು ಜೊತೆ ಕ್ರಿಯೇಟ್ ಮಾಡ್ಬೇಕಾದ್ರಾಗಿಂತ ನಾನು ನಿಮ್ಗಳು ಯೋಚನೆ ಮಾಡೋಣ. ನೀವು ರಾಜೀವ್ ಅಂತ ನಾನು ಸತ್ಯ ಕೇಳಿ ಜೋಡಿ ಸತ್ಯಗೌಡ ಬಿಟ್ಟಗೌಡನ ಹೇಳಿ ಇದರ ಕೆರೆ ದಾರಿ ಹೇಳಿ ಹಿಂದೆ ಪಟ್ಟಣ ಸರ್ಕಾರಿ ಸತ್ಯಗೆರೆ ಒಂದು ಇದೆಯಂತ ಮಾರ್ಗೌಡನ ಹೇಳಿ ನೀವು ಲೇನಲ್ಲಿ ಇಷ್ಟು ಗ್ರಾಮಗಳನ್ನ ನೀವು ನೋಡ್ಕೊಡ್ತೀರಾ ಅವರೆಲ್ಲ ಹೋಗೋದು ಅಲ್ಲೆಲ್ಲ ಇದು ಮಾಡೋದು ರಿಪೋರ್ಟ್ ಮಾಡ್ಕೊಡ್ತಾರೆ. ಕೊಟ್ಟಿರ್ಬೇಕಲ್ಲ ಐಡಿ ಕಾರ್ಡ್ ನೀವು ಹಾಕಬೇಕು ಗ್ರಾಮ ಸೇವಕರು. ಹಾಕೊಂಡು ಓಡಾಡ್ಬೇಕು, ಏನೋ ಒಂದು ರಸ್ತೆನಲ್ಲಿ ಬರ್ತಾ ಇದ್ರೆ ಹೆಚ್ಚು ಕಮ್ಮಿ ಆಯ್ತು ಹಂಗ ಆಗ್ಬಾರ್ದು. ಆದ್ರೆ ಹಂಗೇನಾದ್ರು ಆದಾಗ ಇದ್ದೇವ್ರು ಅಂತ ಗೊತ್ತಾಗುತ್ತೆ. ಕೋವಿಡ್ ಟೈಮಲ್ಲಿ ಓಡಾಡ್ಬೇಕಲ್ಲ ನಮ್ಮ ಐಡಿ ಕಾರ್ಡ್ ಅವಾಗ ಐಡಿ ಕಾರ್ಡ್ ಯೂಸ್ ಮಾಡೋರು ದೇವಸ್ಥಾನದಲ್ಲಿ ಹಾಕೊಳ್ಳೋಲ್ಲ ಅಂತ ಕೇಳ್ತಾವ್ರಿ. ಈಗ ಅದನ್ನ ಹಾಕೊಂಡು ಓಡಾಡಿ ನೀವು ಸೇವೆ ಮಾಡ್ತಾ ಇದ್ರೆ ನಿಮಗೂ ಕೂಡ ಅನುಕೂಲಗಳು ಆಗ್ಬೇಕು. ನಾವು ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ವಿಚಾರಕ್ಕೆ ಮಾತಾಡ್ತಾ ಇರೋದು. ಇಡೀ ನಾಡು ಚೆನ್ನಾಗ್ಬೇಕು, ನಮ್ಮ ನಾಡು ಚೆನ್ನಾಗ್ಬೇಕು, ನಮ್ಮೂರೆಲ್ಲ ಚೆನ್ನಾಗ್ಬೇಕು. ಆ ಕಾರಣದಿಂದ ಬೇರೆ ಏನು ಉದ್ದೇಶ ಇಲ್ಲಿ ಒಳಗಡೆ ಒಂದೇನೋ ಇಟ್ಕೊಂಡು ಈಗ ರಾಜಕಾರಣ ಮಾಡೋದಕ್ಕೆ ಅಂತ ಇಲ್ಲ. ರಾಷ್ಟ್ರಪತಿ ಪಕ್ಷ ಅಂತ ನಾವ್ ಏನ್ ಮಾಡ್ತಾ ಇದೀವಿ, ಇಡೀ ರಾಜ್ಯದ ಜನತೆಗೆ ನ್ಯಾಯ ಕೊಡಬೇಕು. ಯಾರೋ ಕೆಲವ್ರಿಗೆ ಮಾತ್ರ ನ್ಯಾಯ ದೊರಕದಾಗ್ತಾ ಇದೆ ಈಗ ಸದ್ಯ. ಇಷ್ಟು ಜನಕ್ಕೆ ಯಾರು ರಾಜಕೀಯ ವ್ಯಕ್ತಿಗಳ ಜೊತೆ ಹಿಂಬಾಲಕರಾಗಿದ್ದಾರೆ ಅದು ಅನ್ಯಾಯ. ಬೇರೆಯವ್ರಿಗೆ ಅನ್ಯಾಯ ಆಗ್ತಾ ಇರುತ್ತೆ, ಆದ್ರೆ ಅವ್ರ ನ್ಯಾಯ ಅಂತ ತಿಳ್ಕೊಂಡಿದ್ದಾರೆ. ನ್ಯಾಯ ಅಂದ್ರೆ ಅವ್ರಿಗೂ ಇವ್ರಿಗೂ ಸರಿ ಹೋಗುವಂತದ್ದಾಗಿರುತ್ತೆ. ನೀವೆಲ್ಲ ಮಾಡಿ ಒಳ್ಳೇದಾಗಿ ದಯವಿಟ್ಟು ಇಲ್ಲೆಲ್ಲ ಕಂಡಂಗೆ ಅದು ಯಾರಿಗೆ ರಿಪೋರ್ಟ್ ಪಡ್ಕೋಬೇಕು ನೆಕ್ಸ್ಟ್ ಅವ್ರಿಲ್ಲ ಅಂದ್ರೆ
ಕೊಡ್ಬೇಕು ಯಾರಿಗೆ ಕೊಡ್ಬೋದು ಅಂದ್ರೆ ಸಿರಸ್ದಾರ್ ಇಲ್ಲಿ ಇಲ್ಲಿಗೆ ಸಿರಸ್ದಾರು ಮೇನ್ ಕಲಪಕ್ಷ ಅವ್ರಿಲ್ಲ ಅಂದ್ರೆ ನೋಡಿರಿ ಇವರೇ ಅನ್ಸುತ್ತೆ ವಿಶ್ವನಾಥ್ ಅಂತ ಇದ್ರು ಅವ್ರ ಮಂದಿನ ಹೌಸ್ ಹೌಸ್ ಆಫೀಸ್ ಅಂತ ಹೇಳ್ತಾರೆ ಆ ಹೌಸ್ ಆಫೀಸ್ಗೆ ಇವತ್ತು ನಡೆಯುವ ಇದರಲ್ಲಿ ಯಾರಿಲ್ಲದೆ ಇದ್ದಾಗ ಯಾರು ಮುಖ್ಯಸ್ಥರು ಅಂತ ಬರ್ತಾರೆ ಅವ್ರು ಯಾರು ಬರಲಿಲ್ಲ ಅಂತ ಕಾರಣಕ್ಕೆ ಇಂಥವ್ರು ಮುಖ್ಯಸ್ಥರು ಅಂತ ಆಗಿರ್ತಾರೆ ಈಗ ರಾಜೀವ್ ಅವರ ಇಲ್ಲ ಮಾಂತೇಶ್ ಅವರ ಇಲ್ಲ ಕುಮಾರ್ ಅವರ ಯಾರು ಅನ್ನೋದು ಗೊತ್ತಾಗ್ಬೇಕಲ್ಲ ಮಾಡಿದ್ರೆ ತಾನೆ ಈ ತರ ವಿಚಾರ ಮಾಡಿ ಹೇಳ್ಕೊಟ್ಟೆ ಇಲ್ವಲ್ಲ ನಾಳೆ ಜನತೆಗೆ ಯಾರು ಇಲ್ಲಿಗೆ ಇದನ್ನ ಮಾಡ್ಬೇಕಾಗಿರೋದು ನೋಡಿ ಅವ್ರು ಒಂದು ಫೋನ್ ಮಾಡಿ ಬರ್ತಾರ ಇನ್ನೊಂದು ಅವ್ರಿಗೆ ಕೊಡೋಣ ಇಲ್ಲ ಅವ್ರು ಯಾರು ಹಂಗೆ ಹೇಳ್ತಾರೆ ಅವ್ರು ಕೊಟ್ಟು ಹೋಗೋಣ ಕಾಂಟ್ಯಾಕ್ಟ್ ನಂಬರ್ ಇದೆ ಎಲ್ಲ ಬಂದು ಆ ಗ್ರಾಮ ಠಾಣೆಯಿಂದ ಇರ್ಬೇಕು ಅಂತ ಇದೆ ಯಾರು ಆಫೀಸ್ ಮಾಡಿಲ್ಲ ಸರ್ ಗ್ರಾಮಗಳಲ್ಲಿ ಪಂಚಾಯತಿ ಆಫೀಸ್ ಇದೆ ಟೇಬಲ್ಸ್ ಕೊಡ್ತಾರೆ ಅಲ್ಲೇ ಇರ್ಬೇಕು ಅಂತ ಇದೆಯಲ್ಲ ಈಗೆಲ್ಲ ನಗರದಲ್ಲಿ ಇರಬಾರ್ದು ನೀವು ಮೂಲ ಅಲ್ಲಿ ಇರ್ಬೇಕು ಅಂತ ಇದೆ ನಾವು ಅಲ್ಲಿ ಹೋದಾಗ ಮಾತ್ರ ಇಲ್ಲಿಂದ ಅಲ್ಲಿಗೆ ತಂದು ಕೊಡಕ್ ಆಗ್ತಾ ಇಲ್ಲ ನಾವೇ ಮೂಲಸೌಕರ್ಯಗಳಂದ್ರೆ ಸರ್ಕಾರದಿಂದ ಸಿಗುವಂತ ಚೇರ್ ಟೇಬಲ್ ಇವೇ ಕೊಡ್ತಾ ಇಲ್ಲ ಬಿಲ್ ಸ್ಯಾಂಕ್ಷನ್ ಆಗುತ್ತೆ ಅಧಿಕಾರಿಗಳ ಕೊಡೋ ಸೌಕರ್ಯಗಳನ್ನ ಕೊಡ್ತಿಲ್ಲ ಅವರು ಆದ್ರೂ ಸತ್ಯ ಅಲ್ಲಿ ಬಿಲ್ ಟೆಂಡರ್ ಅಲ್ಲಿ ಬಿಲ್ ಎಲ್ಲ ಪಾಸ್ ಆಗಿರ್ತವೆ ಸಂಬಂಧಪಟ್ಟವರಿದ್ರೆ ಆಗಿರೋದ್ರಿಂದ ನಿಮ್ ಕಾಲ್ಗಳನ್ನ ಎತ್ತಬೇಕಾಗುತ್ತೆ ಅವರು ಹೇಳಿ ಈ ತರ ಬಂದಿದ್ದಾರೆ ಪತ್ರ ಇದೆ ಆಗಿರೋ ಪತ್ರ ತಗೊಂಡು ಏನೇನ್ ಆಗ್ಬೇಕು ಏನ್ ವ್ಯವಸ್ಥೆ ಇರ್ಬೇಕಾಯ್ತು ಟಾಯ್ಲೆಟ್ ವ್ಯವಸ್ಥೆ ಇದೆಯಾ ಸರ್ ಇಲ್ಲಿ ನಾಡ ಕಚೇರಿ ಅಂದಾಗ ಬಿಲ್ಡಿಂಗ್ ಇವತ್ತ ನಾಳೆ ಬೀಳಂಗಿದೆ ಅಲ್ಲಿ ಹುಡುಕೊಂಡು ಹೋಗೋದು ಅವ್ರೇನೋ ಕೋರ್ಟ್ ಇದೆ ಅಂತ ಹೋದ್ರು ಅಂತ ಹೇಳ್ತಿದ್ರೆ ಹಳೆ ಕೋಟೆ ಬಂದಂಗ ಹಳೆ ಕೋಟೆ ಒಳಗೆ ಬಂದಂಗ ಒಬ್ಬರೇನ ಆಪರೇಟರ್ ಇಲ್ಲಿಗೆ ಎಲ್ಲ ಪಾಪ ಅವ್ರಿಗೆ ಹುಷಾರಿಲ್ಲ ಕೆಲಸ ಮಾಡ್ಕೊಡ್ತಾರೆ ಆಪರೇಟರ್ ಇದ್ದೀರಾ ಕೆಲಸ ಮಾಡ್ಕೊಡ್ತಾರೆ ಇಬ್ಬರು ಇಬ್ಬರು ಎಲ್ಲಿ ನಿಮ್ಮ ಐ ಡಿ ಕಾರ್ಡ್ ಇಲ್ವಲ್ಲ ಸ್ನೇಹಿತರೆ ಹಾಕೊಡಿ ಹಾಕೋಬೇಕು ನೀವ್ ಯಾರು ಅಂತ ಗೊತ್ತಾಗ್ಬೇಕಲ್ವ ನೋಡಿದವ್ರಿಗೆ ನಾವು ಇಂಥವ್ರ ಹತ್ರ ಹೋಗಿದ್ವಿ ಸೇವೆ ಕೊಟ್ಟವ್ರೆ ಅನ್ನೋದು ನಮ್ ಜನ ಅಂತಂದ್ರೆ ಬಂದವ್ರು ನೋಡ್ಬೇಕು ಯಾರು ಅಂತ ಗೊತ್ತಾಗುತ್ತೆ ಆರು ಗಂಟೆ ಮಾಡ್ತಿರ್ತಾರೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದನ್ನು ಹೇಳ್ಬೇಕು ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದನ್ನು ಹೇಳ್ಬೇಕು ಆರು ಗಂಟೆ ಮಾಡ್ತಿರ್ತಾರೆ ದಯವಿಟ್ಟು ಹಾಕೊಳ್ಳಿ ಆದೇಶ ಪಾಲಿಸಿ ಇಲ್ಲೇನಾದ್ರೂ ಹಣಕಾಸು ವ್ಯವಹಾರ ನಡೆಯುತ್ತಾ
ಯಾವ್ದಿಲ್ಲ, ಯಾವ್ದು ಫೇಸ್ ಬಂದ್ ತಗೊಳ್ಳಲ್ವಾ ಇಲ್ಲಿ? ಅದು ಏನು ಹಾಕಿಲ್ವಲ್ಲ ಬೋರ್ಡ್? ಬೋರ್ಡ್ ಏನಿಲ್ಲ ಸರ್ ಇಲ್ಲ. ಅಲ್ಲ ಇರ್ಲಿ, ಅದು ಬೋರ್ಡ್ ಹಾಕಬೇಕು ಅಂತ ಆದೇಶ ಇದೆ, ಅದು ನಿಮ್ಗೆ ಗೊತ್ತಿದ್ಯಾ? ಇಲ್ಲ, ಅದನ್ನ ನೀವು ಕೂಡ ಇಲ್ಲಿಂದ ಪ್ರಿಂಟ್ ಔಟ್ ತೆಗ್ದಿ ಇದಕ್ಕೆ ಚಾರ್ಜ್ ಅಂತ. ಯಾಕೆಂದ್ರೆ ನಿಮ್ಮ ಹತ್ರ ಬಂದಾಗ ಅವ್ರ ಹತ್ರ ಚಿಲ್ಲರೆ ಇರಲ್ಲ, 100 ರೂಪಾಯಿ ತಂದು ಕೊಡ್ಬೋದು, ಯಾರೋ ಯಾವ್ರಿಗೆ ಬೈದಿಂದ ಹೊಂಟ ಬಿಡ್ಬೋದು ಅಂತ ಕಳಿಸ್ಕೊಳ್ತಾನೆ, ಅದೆಲ್ಲ ಆಗ್ಬಾರ್ದು. ಅವ್ರು ಚಿಲ್ಲರೆ ಇಟ್ಕೊಂಡ್ ಬಂದು ಕೊಡ್ತಾರೆ ನಿಮ್ಮ ಹತ್ರ ಚಿಲ್. ಈಗ 500 ರೂಪಾಯಿ ನೋಟ್ ಇರಲ್ಲ ಅವ್ರ ಹತ್ರ ಚಿಲ್ಲರೆ. ಮುಂಚೆ ಆದ್ರೆ ಗೊತ್ತಿದ್ರೆ ಇಷ್ಟು ಇಷ್ಟೇ ದುಡ್ಡು ಇದೆ, ನಿಮ್ಗೂ ಅನುಕೂಲ ಆಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ. ನೀವು ಹಾಕಿ ದಯವಿಟ್ಟು ಅದನ್ನ ಬರ್ದಿ, ಈಗ ಹಾಕಿ ನಾವು ಮತ್ತೆ ಬರ್ತೀವಿ. ಅದನ್ನು ಕೂಡ ಏನೇನ್ ಸೇವೆ ಕೊಡ್ತೀರಾ ಅದನ್ನೆಲ್ಲ ಹಾಕಿ ಮಾಡ್ತಾರೆ. ಅವ್ರಿಗೆ ಅನುಭವ ಇದೆ ಪಾಪ. ಅಲ್ಲ ಅನುಭವ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಎಲ್ಲಾರು ತಪ್ಪೆ ಮಾಡ್ತಾರೆ ಇಲ್ಲಿ ಕೂತ್ಕೊಂಡು ಅಂತ ನಾವ್ ಹೇಳಲ್ಲ. ಯಾಕಂದ್ರೆ ಬಂದವ್ರನ್ನ ನಾವು ನಮ್ಮವರೇ, ಅವರು ಅಣ್ಣ ತಮ್ಮದಿರತಾನೆ, ಬ್ರಿಟಿಷ್ ಅವ್ರ ಅಲ್ವಲ್ಲ. ಆಯ್ತಾ, 5 ರೂಪಾಯಿ ಸೇವೆ ಇದೆ, 500 ರೂಪಾಯಿ ತಾಂಡಿದ್ದಾರೆ. ಬರೀ 5 ರೂಪಾಯಿ ಲೈವ್ ಆಗಿದೆ ಬೆಂಗಳೂರು ನಗರದಲ್ಲೇ. 5 ರೂಪಾಯಿ ವರ್ತ್ ಸರ್ಟಿಫಿಕೇಟ್ಗೆ 500 ರೂಪಾಯಿ ತಗೊಂಡಿದ್ದಾರೆ. ಆಯ್ತಾ, ನಮ್ ಕಣ್ಣಿಗೆ ಸಿಕ್ಕಿದ್ದಾರೆ, ಸಿಕ್ಕಿರೋದಕ್ಕೆ ನಾವ್ ಹೇಳೋದಲ್ವಾ, ಇಲ್ಲ ಸುಳ್ಳು ಹೇಳ್ತಾ ಇದ್ವಾ. ಅದು ಕೊಟ್ಟಿರೋ ಪಾಯಿಂಟ್ ದಾವಣಗೆರೆಯಿಂದ ಬಂದು ಮಾಡಿ, ನಾವೇನು ನಿಮ್ಮ ವಿರುದ್ಧವಾಗಿಲ್ಲ. ನೀವು ಚೆನ್ನಾಗಿರ್ಬೇಕು, ನಮ್ ಜನ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಎಲ್ಲ ಚೆನ್ನಾಗಿರುವಂತ ವಿಚಾರಕ್ಕೆ ನಾವು ಮಾತಾಡ್ತಾ ಇರೋದು. ಸಕಾಲ ಸೇವೆಯಲ್ಲಿ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ದಿನ ಅಂತೇಳಿ ಒಂದು ಪಟ್ಟಿ ಹಾಕಿರೋದು. ಭಟ್ಟಾಚಾರ ನಿಗ್ರಹ ದಳದ ಕಾಂಟ್ಯಾಕ್ಟ್ ನಂಬರ್ ಹಿಂಗೆ ಇಡೀ. ಆ ಬಂಧುಗಳೇ, ಈಗ ನಾವು ಆಲ್ರೆಡಿ ಹೇಳ್ದಂಗೆ ನಾಡ ಕಚೇರಿಯಲ್ಲಿ ಇದೀವಿ, ಹಾಸನ ನಾಡ ಕಚೇರಿಯಲ್ಲಿ ಒಂದಷ್ಟು ಕುಂದುಕೊರತೆಗಳನ್ನು ಪಟ್ಟಿ ಮಾಡ್ತಾ ಇದೀವಿ, ನಂತರ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡ್ತೀವಿ. ಬಟ್ ಇಲ್ಲೇನು ಅಂದರೆ ದರ ಪಟ್ಟಿ ಹಾಕಿಲ್ಲ. ಯಾವ ಸೇವೆಗೆ ಎಷ್ಟು, ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ಬಂದರೆ ಎಷ್ಟು, ಪಾಣಿ ತಗೊಳೋದಕ್ಕೆ ಎಷ್ಟು, ಅಥವಾ ಇನ್ನೊಂದೇನೋ ಒಂದು ಸೇವೆ ತಗೊಳೋದಕ್ಕೆ ಎಷ್ಟು ಅಂತೇಳಿ ಅಲ್ಲೊಂದು ಲಿಸ್ಟ್ ಹಾಕ್ತದೆ. ಅದಿಲ್ಲ ಅಂದರೆ ಜನಕ್ಕೆ ಗೊತ್ತಾಗಲ್ಲ ಎಷ್ಟು ದುಡ್ಡು ಯಾರ ಹತ್ರ ಹೋಗಬೇಕು ಅಂತ. ಮತ್ತು ಕಚೇರಿಯಲ್ಲಿ ನಾನು ನೋಡಿದಂಗೆ ಎಲ್ಲೂ ಕೂಡ ಈ ಕಚೇರಿಯಲ್ಲಿ ಯಾರು ಕೆಲಸ ಮಾಡ್ತಾರೆ ಏನೋ ಅಂತ ಪಟ್ಟಿ ಇಲ್ಲ. ಅವ್ರ ಮೊಬೈಲ್ ನಂಬರ್ಗಳಿರಬೇಕು. ಜನಕ್ಕೆ ಕೆಲಸ ಆಗಲಿಲ್ಲ ಅಂದರೆ ನೇರವಾಗಿ ಅವರು ಅದೇ ಅಧಿಕಾರಿಗೆ ಫೋನ್ ಮಾಡೋ ಥರ ಇರಬೇಕು. ಯಾವುದೇ ಮಧ್ಯವರ್ತಿಗೆ 1 ರೂಪಾಯಿ ಕೊಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಅವ್ರು ಎಲ್ಲಿದ್ದಾರೆ? ಅವ್ರು ಕಟ್ಟಿರೋ ಏನು ಗೌರ್ಮೆಂಟ್ ಆಫೀಸ್ ಸರ್ ಇದು? ನೋಡಿ ಸರ್, ಸ್ವಚ್ಛ ಬರತ್ತ ಇದು ಈ ರೀತಿಯಲ್ಲಿ ಬಹಳ ಮೇಂಟೆನೆನ್ಸ್ ಇಲ್ಲ. ಪೂರ್ತಿ ತುಂಬಾ ಹಳೆ ಬಿಲ್ಡಿಂಗು, ಮೇಲ್ಗಡೆ ಇರೋದು ತುಂಬಾ ಹಳೆ ಬಿಲ್ಡಿಂಗು. ಅಧಿಕಾರಿಗಳೆಲ್ಲ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಸೌಕರ್ಯಗಳು ಕೂಡ ಇಲ್ಲ. ಯಾವುದು ಬೇರೆ ಬಿಲ್ಡಿಂಗ್ ಅನ್ನು ತಗೊಂಡಿದ್ದಾರೆ ತಗೊಳ್ಳಿ, ಬಟ್ ಸ್ವಚ್ಛತೆ ಒಂಚೂರು ಕೂಡ ಇರೋದು ಕಾಣ್ತಾ ಇಲ್ಲ. ಮತ್ತೆ ನಾನು ನೋಡಿರೋ ಮಟ್ಟಿಗೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಮತ್ತೆ ಶೌಚಾಲಯದ ವ್ಯವಸ್ಥೆನೇ ಇಲ್ಲ ಬಂದಿರೋ. ಈಗ ನೋಡಿ, ರೈತರೆಲ್ಲ ಇಲ್ಲಿ ಕುಳಿತುಕೊಳ್ಳೋದಲ್ಲ, ನೀವೇ ಆ ಜಾಗಕ್ಕೆ ಹೋಗ್ಬೇಕು. ಆಯ್ತಾ, ನೀವು ಹಾಸ್ಟೆಲ್ನಲ್ಲಿ ಕುತ್ಕೋಬೇಕು. ನಾವು ಅದನ್ನ ಹೇಳ್ತಾ ಇರೋದು, ಅಗಲಹಳ್ಳಿನಲ್ಲಿ ವಿಲೇಜ್ ಅಕೌಂಟ್ ಮೇಲೆ ನಿಮ್ಗೆ ಆ ವೃತ್ತದಲ್ಲಿ ಕೆಲಸ ಮಾಡ್ತೀರಂದ್ರೆ ಅದೇ ಜಾಗದಲ್ಲಿ ಕೆಲಸ ಮಾಡಬೇಕು. ನಾವು ಅವ್ರಿಗೆ ಹೇಳ್ತೀವಿ, ದೇವರೇ ಕಾಪಾಡಬೇಕು. ಏನೇನ್ ಮಾಡ್ಬೇಕು ಅಂತ ಈಗೆಲ್ಲ 16 ಜನ ಇದೆ ಟೋಟಲ್ ಆಗಿ, 16 ಗ್ರಾಮಗಳಲ್ಲಿ ಇರ್ಬೇಕು ಇವರು. ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ಬೇಕು. ಆದ್ರೆ ಎಲ್ಲ ಒಂದ್ ಕಡೆ ಇಲ್ಲ, ಅವರು ಕೇಳ ವ್ಯವಸ್ಥೆ, ಅದು ಕೂಡ ಅವ್ಯವಸ್ಥೆ ಆಗಕ್ಕೆ. ಸರ್ ಔಟ್ ಸೈಡ್ ಹೋದ ಇಲ್ಲ ಮನೆ ಪತ್ರ ಕೊಡಲ್ವಾ? ಬನ್ನಿ ಬನ್ನಿ ಸರ್. ಬಾತ್ರೂಮ್ ನೀರು ಇಲ್ಲ, ಟಾಯ್ಲೆಟ್ ಇಲ್ಲ, ಅದೆಲ್ಲ ಗೊತ್ತಾಯ್ತು. ಎಲ್ಲ ಅದೆಲ್ಲ ನೀವೇ ಕೇಳ್ಬೇಡಿ. ಇಲ್ಲಿ ಸಾರ್ವಜನಿಕರು ಬಂದ್ರೆ ಸಾರ್ವಜನಿಕರು ಹೊರಗಡೆ ನಿಂತಿದ್ದೆಲ್ಲ ಹಿಂಸೆ ಆದ್ರೆ ಎಲ್ಲರೂ ಬೇರೆ ಕಡೆ ಹೋಗ್ಬೇಕು. ಮಳೆ ಬಂದ್ರೆ ಸಮಸ್ಯೆ ಇದೆ.
ಅದು ಇಲ್ಲಿ ಯಾರಿಗೆ ಜನಕ್ಕೆ ಅನುಕೂಲ ಏನೂ ಇಲ್ಲ. ಕೆಲಸ ಬೇಕಾಗುತ್ತೆ, ಕೆಲಸನೂ ಏನು ಇರ್ಲೇಟು, ಕೆಲಸ ಏನು ಆಗಲ್ಲ. ಸರ್ ಎಷ್ಟು ಕೊಟ್ರೆ ಆಗುತ್ತಾ ಸರ್? ಕೇಳ್ತಾರ ಎಲ್ಲ ದುಡ್ಡು ಕೊಟ್ಟರೆ ಕೆಲಸ ಐತೆ, ಟಿಕ್ ಮಾಡ್ಬಿಡ್ತಾರೆ. ನಮ್ದಿಲ್ಲಿ ಆಸ್ಪತ್ರೆ ತಟ್ಟಿಕೆ ಮಧ್ಯವರ್ತಿಗಳು ಬಂದೆಲ್ಲ ನಮ್ಮ ಸಣ್ಣಪುಟ್ಟ ಕೆಲಸ ಬರ್ತೀವಿ ನೋಡ್ತೀವಿರಾ. ಜಮೀನು ನಮಗೆಲ್ಲ ಇಲ್ಲ ಸರ್, ನಮ್ಮ ಜಮೀನಲ್ಲೆಲ್ಲ ತಂದೆ ಸರ್ ಸ್ವಲ್ಪ ಏನು ಹಿಂಗೆ ಹಿಂಗೆ ಎಲ್ಲ ಕೆಲಸ ಕಾರ್ಯ ಮಾಡ್ತೀನಿ ಅದೆಲ್ಲ ಮಾಡಿ ನಮ್ಮ ಜಮೀನು ನಮ್ಮ ಹೆಸರಲ್ಲಿ ಐವತ್ತೆರಡು ವರ್ಷ ಆಗಿದೆ ಜನ ಆಗಿಲ್ಲ ಮಾಡಿ ಒಳ್ಳೆ ಕೆಲಸ ಎಲ್ಲ ಮಾಡಿ ಇಟ್ಟಿದ್ರೆ ನಿಲ್ಸಿ ಕೊಡಿ ಸರ್, ಹೊರಗಡೆ ಕೊಟ್ಬಿಡಿ ಎಲ್ಲ ಯಾರು ಸಾರ್ವಜನಿಕ ಇದ್ದಾರೆ ಅವ್ರು ಮಾತ್ರ ಈಗ ಸರ್ ಸಿಟಿ ಒಳಗಡೆ ಏನಂತಂದ್ರೆ ಪಬ್ಲಿಕ್ ಸರ್ ಮನೆ ಮನೆಯೆಲ್ಲ ಹುಡ್ಕಕ್ ಆಗಲ್ಲ. ನಾವು ಹೋಗ್ತೀವಿ ಒಂದು ಏರಿಯಾಗೆ, ಇವಾಗ ಯಾವ್ದೋ ಒಂದು ಅರ್ಜಿ ಈಗ ನಿಮ್ಮ ಹೆಸರು ಅನ್ಕೊಂಡು ಮನೆಗೆ ಹುಡ್ಕೊಂಡು ಬರ್ತೀವಿ. ನೀವು ಬರ್ತಿರ್ತೀರಿ ಇನ್ನ ಬಾಡಿಗೆ ಒಂದಿರ್ತಾರೆ ಅರ್ಜಿ ಹಾಕಿರ್ತಾರೆ, ಆನ್ಲೈನ್ ಅರ್ಜಿ ಹಾಕಿ ಯಾರು ಬರಲ್ಲ. ನಾವು ಸ್ಥಳ ಪರಿಶೀಲನೆ ಮಾಡಿರೋ ನಮ್ಮ ಕೈ ಸಿಗಲ್ಲ, ಕೆಲವು ಸತಿ ಏನಾಗುತ್ತೆ ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ. ಈಗ ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ ಇವಾಗ ಏನಾದ್ರೆ, ಈಗ ಅವಾಗ ನಾವು ಹೋಗ್ತೇವೆ ಪಬ್ಲಿಕ್ ಬಂದು ಗಲಾಟೆಲ್ಲ. ನಿಮ್ಗೆ ಮಾಹಿತಿ ಇನ್ನೊಂದು ಏನಂತ, ಒಂದು ಫೋನ್ ನಂಬರ್ ಆಪರೇಟ್ ಆಗ್ತಾ ಇದೆ. ನಾವು ಅದ್ರ ಕೇಳ್ತೀವಿ, ನೀವು ಆನ್ಲೈನ್ ಅರ್ಜಿ ಹಾಕುದ್ರೆ ಅರ್ಜಿ ಫೋನ್ ನಂಬರ್ ಹಾಕಿರ್ತಾರೆ, ಫೋನ್ ನಂಬರ್ ಹಾಕಿರ್ತಾರೆ. ಅದೇನಾಗಿದೆ ಆನ್ಲೈನ್ ಅರ್ಜಿ ಹಾಕಿರ್ತಾರಲ್ಲ ಆಪರೇಟರ್ ಯಾರಲ್ಲಿ ನೂರು ನಂಬರ್ ಹಾಕಿರ್ತಾರೆ. ನಾವು ಫೋನ್ ಮಾಡಿ ಕೇಳ್ತೀವಿ ಸರ್, ನಿಮ್ ಪಾಸ್ಬುಕ್ ಸರ್ ನಿನ್ನೆ ಬಂದು ಆನ್ಲೈನ್ ಅರ್ಜಿ ಹಾಕಿದ್ರು ಹೋದ್ರು ಸರ್ ಅವ್ರ ನಂಬರ್ ಇಲ್ಲ ಸರ್ ಅಂತ ಹೇಳ್ತಾರೆ. ನಾವು ಈಗ ಇದು ಸೈಬರ್ ಸೆಂಟರ್ ನಂಬರ್ ಅಂತ ಬರ್ದಿಟ್ಕೊಳ್ಳಿ. ಅದು ಅವಾಗ ನೋಡಿ ಅಂತ ಸಮಯದಲ್ಲಿ ನಾವು ನಿಮ್ಮನ್ನ ಪ್ರೆಸೆಂಟ್ ಮಾಡಕ್ ಆಗಲಿಲ್ಲ. ಮೈನ್ ಪ್ರಾಬ್ಲಮ್ ಸರ್ ಪಬ್ಲಿಕ್ ಮೈನ್ ಪ್ರಾಬ್ಲಮ್ ಪ್ರಾಬ್ಲಮ್ ಇರೋದವ್ರು ಹೇಳ್ಬೋದು ಇನ್ನು ನೀರ ಮಾಡ್ತೀನಿ ಅಂತ ಹೇಳ್ಬೋದು. ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗೆ ನೋಡಿ, ನೀವು ಬೆಂಗಳೂರು ನಮಗಿದ್ರೆ ಕೆಲವು ಮಾತು ಬರ್ತಾರೆ ಸರ್, ಪಬ್ಲಿಕ್ ನಮ್ಮ ಹತ್ರ ಬರಲ್ಲ. ಮೈನ್ ಪ್ರಾಬ್ಲಮ್ ಇರೋದು ನಮ್ಮ ಕರ್ನಾಟಕಕ್ಕೆ ಈ ಪಬ್ಲಿಕ್ ಬರಲ್ಲ ಸರ್. ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದಾರೆ ಅಂತಾನೆ ಮೂರು ಹಾಕ್ತಿದ್ರು ಕಂಪ್ಲೇಂಟ್ ಮಾಡೋದು. ಆಕ್ಚುಲಿ ಪಬ್ಲಿಕ್ ಯಾರು ಬರಲ್ಲ, ನನಗೆ ಅನ್ಸರ್ ಹೇಳ್ತಿತ್ತು ಅವ್ರಿಗೆ. ನಾನು ಅದಕ್ಕೆ ನಿಮ್ಗೆ ನಮ್ಗೆ ಪ್ರಾಬ್ಲಮ್ ಸತ್ಯ ಹೇಳ್ತೀವಿ, ಪಬ್ಲಿಕ್ ಯಾರು ನಮ್ಮ ಹತ್ರ ಬರಲ್ಲ. ನಾವು ಯಾವಾಗ ಪಬ್ಲಿಕ್ ಬರಲ್ಲ ರೆಕಾರ್ಡ್ಸ್ ತಪ್ಪಿದ್ದಾರೆ ಸರ್ ನಾವು ಮಾಡಕ್ ಹೋಗಲ್ಲ. ಆಗೇನಾಗುತ್ತೆ ಮೂರ್ನೇ ವ್ಯಕ್ತಿಗಳು ಕಂಪ್ಲೇಂಟ್ ಮಾಡ್ತಾರೆ, ಆ ರೀತಿಯಿಂದ ನಿಮ್ಗೆ ತೊಂದರೆ ಆಗ್ತದೆ. ನಿಮ್ ಕಡೆ ಏನ್ ಮಾತಾಡಿ ನಾವು ಅದನ್ನ ನಮ್ಮವ್ರಿಗೆಲ್ಲ ಹೇಳ್ತೀವಿ, ನಾವು ಅದನ್ನು ಗಮನದಲ್ಲಿ ಯಾರನ್ನು ಈಗ ಏನಾಗುತ್ತೆ ಸಡನ್ ಆಗಿ ಈಗ ಏನೋ ಒಂದು ಎಲ್ಲಾರು ತಪ್ಪು ಮಾಡ್ಬೇಕು ಅಂತ ಯಾರು ಬರಲ್ಲ ಮನೆಯಿಂದ. ಎಲ್ಲ ಬೆಳಿಗ್ಗೆ ಒಳ್ಳೆ ಕೆಲಸ ಮಾಡ್ಬೇಕು, ನಿಮ್ಗೆಲ್ಲ ತುಂಬಾ ತಗೋತಾ ಇದ್ದೀವಿ, ಒಳ್ಳೆ ಕೆಲಸ ಮಾಡೋಣ ಅಂತಾನೆ ಬಂದಿರೋದಲ್ವಾ. ನಾವು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ನಿಮ್ಗೆ ನಾವ್ ಏನೋ ಕೆಲಸ ಎಲ್ಲಾಗಿ ಗೊತ್ತಿದೆ, ಬಟ್ ಮೈನ್ ಪ್ರಾಬ್ಲಮ್ ಅಂದ್ರೆ ಪಬ್ಲಿಕ್ ಸಂಬಂಧ. ನಾವು ಸರ್ ಇವಾಗ ಈಗ ವಿಜಯನಗರ ಅಂತ ಪಕ್ಕದ ಮನೆ ಪಕ್ಕದ ಮನೆ ಗೊತ್ತಿರಲ್ಲ. ನಾವು ಹುಡುಕಿ ಹುಡುಕಿ ಸಾಕಾಗಿ ನೋಡಿ ಯಾರಿಗೆ ಮಾಡಕ್ ಆಗಿಲ್ಲ ಸರ್, ಹೇಗೆ ಮಾಡ್ತೀವಿ ಅಂತ ಹೊರಗಡೆ ನಲ್ಲಿ ಅನ್ನಿಸ್ತೀವಿ. ಬಟ್ ಕೊನೆಗೇನಂತೆ ಕೆಲವು ಆದೇಶ ನಾವು ಇಲ್ಲೇ ಮಾಡ್ತಾ ಇದೀವಿ, ಬಂದಿಲ್ಲ ಅಂತ ನಮ್ಮ ಮನೆ ಬಾಡಿಗೆ ಪೇಪರ್ ಮಾಡಿ ಆಧಾರ್ ನಂಬರ್ ಹಾಕಿ ನಮ್ಗೆ ರೆಸಿಡೆನ್ಸಿಯಲ್ ಅಪ್ಲೈ ಮಾಡ್ತೀರಾ. ಇವಾಗ ನೀವು ಬಾಡಿಗೆ ಮುಂದೆ ಆಗುತ್ತೆ ನಮ್ಗೆ ಹೆಂಗ್ ಸರ್ ಇಲ್ಲಿ ಏನಾಗುತ್ತೆ, ನಾವು ರಿಜೆಕ್ಟ್ ಅವ್ರು ಯಾವ್ದೇ ಎಮರ್ಜೆನ್ಸಿ ಇರ್ತಾರೆ, ಎಕ್ಸ್ ರೇ ಉಡಾಗೆ ಅಪ್ಲಿಕೇಶನ್ ಹಾಕ್ಬೇಕು. ಎಮರ್ಜೆನ್ಸಿ ಆನ್ಲೈನ್ ಅರ್ಜಿ ಹಾಕಿರ್ತಾರೆ, ಈ ನಮಗೆ ಆನ್ಲೈನ್ ತಗೊಳ್ತಾರೆ. ಇಲ್ಲಿ ನಾವು ಹುಡ್ಬೇಕು ನಮಗೆ ಅವ್ರ ಅಡ್ರೆಸ್ ಕೊಡ್ತಾರೆ ಆಕ್ಚುಲಿ ಸರ್ ಇರೋದ ಸತ್ಯ ಅದು. ಸೈಬರ್ ಸೆಕ್ಯೂರಿಟಿಗಳು ಅವ್ರಿಗೆ ಓ ಟಿ ಪಿ ಬೇಕು, ಓ ಟಿ ಪಿ ಬರೋಕೆ ಅವರು ಏನು ಅರ್ಜಿ ಹಾಕಕ್ ಬಂದಿರ್ತಾರೆ, ಅವ್ರ ನಂಬರ್ಗಳು ಇರಲ್ಲ, ಅವರೇ ಮಾಡ್ತಾರೆ, ಅವರೇ ನಂಬರ್ ಹಾಕೊಂಡು ಓ ಟಿ ಪಿ ತಗೊಂಡಿರಲ್ಲ. ಈಗ ಸೈಬರ್ ಸೆಂಟರ್ ನಂಬರ್ಗಳು ಒಂದೇ ನಂಬರ್ ಆಪರೇಟ್ ಆಗ್ತಾ ಇದ್ರೆ ಅದನ್ನ ಬ್ಲಾಕ್ ಮಾಡೋ
ಮಾಡಬಹುದು ಯಾರು ಗ್ರಾಮ ಸೇವಕನಿಂದ ಕೂಡ ಏನು ನ್ಯೂನತೆ ಇದೆ ಅದನ್ನ ಹೇಳೋದು ಅಂತ ಈಗ ನೀವು ಹೇಳ್ತಾ ಇದ್ದೀರಾ. ನೀವು ಹೇಳುವಂತ ಸರ್ ನಮ್ಗೆ ನಿಮ್ಮ ಒಂದು ಮನವಿ ಏನು ಸರ್, ನಮ್ಗೆ ಇಷ್ಟ ಮನವಿ ಪಬ್ಲಿಕ್ಸ್ ಯಾವುದೇ ಕೆಲಸ ಕಾರ್ಯಗಳಿದೆ ಆಯಾ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಬಂದು ಭೇಟಿ ಮಾಡಿದ್ರೆ ನಮ್ಗೆ ಕೆಲಸ ಮಾಡೋದಕ್ಕೆ ಅದೊಂದು ಮನವಿ ಸರ್. ಇನ್ನೇನಿಲ್ಲ ಸರ್, ಮತ್ತೆ ಬಿಡಿ ಅದನ್ನ ಜನಗಳಿಗೆ ಹೇಳ್ತೀವಿ ನಾವು ಅವ್ರನ್ನ ನೋಡ್ತಾ ಇರುವಂತ ನೋಡಿ ಪಬ್ಲಿಕ್ ಮಾತ್ರ ಕೊಡಿ. Thank you.